ಸದಲ್ಗಾ ಪಟ್ಟಣದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಕೇಂದ್ರ ಸರ್ಕಾರವು ಪೆಟ್ರೋಲ್ ದರವನ್ನು 100ರ ಗಡಿ ಹೆಚ್ಚಿಸಿ ಬಡ ಜನರ ಜೇಬಿಗೆ ಕತ್ತರಿ ಹಾಕಿದೆ ಎಂದು ಚುಕ್ಕೋಡಿ ಸದಲ್ಗಾ ಶಾಸಕರಾದ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸದಲ್ಗಾ ಪಟ್ಟಣದ ಪೆಟ್ರೋಲ್ ಬಂಕಿನಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಗಣೇಶ್ ಹುಕ್ಕೇರಿ, ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾಮಾನ್ಯ ವರ್ಗದ ಜನರ ಜೇಬಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕತ್ತರಿ ಹಾಕಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ನಡೆಸುವಲ್ಲಿ ವಿಫಲವಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇವತ್ತು ಪೆಟ್ರೋಲ್, ಡೀಸೆಲ್, ಎಲ್ ಪಿ ಜಿ ಆಗಲಿ ಹಾಗೂ ರೈತರ ಮೇಲೆ ಫರ್ಟಿಲೈಸರ್ ಕೂಡ ಇವತ್ತು ನಾವು ನೋಡ್ತಾ ಇದೀವಿ. ಅಂದರೆ ಒಂದು ದಿನ ಒಂದು ಲೀಟ್ರ್ ಪೆಟ್ರೋಲ್ ಆಗಬೇಕಾದ್ರೆ ಇವತ್ತು 100 ರೂಪಾಯಿ ಕೊಟ್ಟ ಒಂದು ಲೀಟ್ರ್ ಪೆಟ್ರೋಲ್ ಅಂತ ದರ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ವಿ. ಇವತ್ತು ನಮ್ಮ ಕೇಂದ್ರ ಮುಖಂಡರಾಗ್ಬೋದು, ನಮ್ಮ ರಾಜ್ಯ ಮುಖಂಡರ ಸನ್ಮಾನ್ಯ ಸಿದ್ದರಾಮಯ್ಯ ಅವರಾಗಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆಗಲಿ ಅವರ ನೇತೃತ್ವದಲ್ಲಿ ಮಣ್ಣಿನ ದಿನ ಶುಕ್ರವಾರ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಇವತ್ತು ನಾವು ಹುಬ್ಳಿ ಲೆವೆಲಾಗಲಿ ಮತ್ತು ತಾಲೂಕಾ ಲೆವೆಲ್ನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ರೈತರು ಹೆಚ್ಚಿನ ಹೆಚ್ಚು ಪ್ರಮಾಣದಾಗ ರೈತರು ಸೇರಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟ ನಿರಂತರವಾಗಿ ಇವತ್ತು ರೈತರ ವಿರೋಧ ಯಾರು ಸರ್ಕಾರ ಇವತ್ತು ರೈತರಿಗೆ ಗೊಬ್ಬರ ಸಿಗಬೇಕಾದ್ರೂ ನಾವು ನೋಡ್ತಾ ಇದೀವಿ. ಸುಮಾರು 1600-1800 ರೂಪಾಯಿ ದರ ಮೇಲೆ ಇವತ್ತು ಗೊಬ್ಬರ ತರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಂಥ ಸರ್ಕಾರ ಈಗಲೇ ಒಂದು ಕಾಳಜಿ ವಹಿಸಿ ರೈತರ ಪರವಾಗಿ ಇವತ್ತು ನಿಂತ ಇವತ್ತು ಯಾವ್ಯಾವ ದಿನನಿತ್ಯ ಇವತ್ತೇನು ವಸ್ತುಗಳದಾವೆ ಅದನ್ನು ಸರಿಯಾಗಿ ರೀತಿ ದರವನ್ನು ರೈತರಿಗೆ ನೀಡಬೇಕಂತ ನಾವು ಇವತ್ತು ಎಲ್ಲರೂ ನಮ್ಮ ಕಾರ್ಯಕರ್ತರು ಈ ಹೋರಾಟದಲ್ಲಿ ಸಹಭಾಗಿಯಾಗಿ ಪ್ರತಿಯೊಂದು ಪೆಟ್ರೋಲ್ ಪಂಪ್ ಮೇಲೆ ಸುಮಾರು ನಮ್ಮ ಇವತ್ತು 30ರಿಂದ 40 ಪೆಟ್ರೋಲ್ ಪಂಪ್ ಮೇಲೆ ಇವತ್ತು ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ಕೊತ ಬಂದೀವಿ. ನಾಳೆ ಕೂಡ ನಾವು ಸಣ್ಣ ಗ್ರಾಮೀಣ ಮಟ್ಟದಲ್ಲಿ ಕೂಡ ನಾವು ನಾಳೆ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅರುಣ್ ದೇಸಾಯಿ ನವಲೆ ಹಾಗೂ ಸಂಜಯ್ ಕಾಂಬಳೆ ಮಾತನಾಡಿದರು. ಇವತ್ತಿನ ದಿವಸ ಈ ಒಂದು ಮಹತ್ವದ ವಿಷಯ ಅಂದರೆ ಇಲ್ಲಿವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಗೌರ್ಮೆಂಟ್ ಎರಡೂ ಮಂದಿ ಏನು ಗೊತ್ತೇನ, ಪೆಟ್ರೋಲ್ ದರ ಆಗಲಿ ಡೀಸೆಲ್ ದರ ಆಗಲಿ ಈಗಿನ ಭಯಂಕರ ವಾಲಸೆ ಜನಸಾಮಾನ್ಯರಿಗೆ ಭಯಂಕರ ಇದರಿಂದ ತ್ರಾಸ ಆಗ್ತದೈತಿ. ಆದ್ದರಿಂದ ಏನು ಗೊತ್ತೇನ, ಕೇಂದ್ರ ಸರ್ಕಾರದ ಏನು ಗೊತ್ತೇನ, ಮೋದಿ ಗೌರ್ಮೆಂಟ ಎಲ್ಲರಿಗೆ ಏನು ಶೇತಕರಿ ಮಂದಿಗೆ ಆಗಲಿ ಏನೂ ಉಪಯೋಗ ಮಾಡಲಿಲ್ಲ. ಎಲ್ಲರೂ ಏನು ಗೊತ್ತೇನ, ಶೇತಿ ಇದು ಏನು ತರಕಾರಿ ಇದು ಯೂಸ್ ಕಟ್ಟೆ ಏನು ಗೊತ್ತೇನ, ಭಯಂಕರ ಏನು ಗೊತ್ತೇನ, ದಲ್ಲಾಳಿಗಳು ಇದು ನಡೆಸಿದ ಏನು ಗೊತ್ತೇನ, ಇದನ್ನು ಮಾಡೋಕ್ಕಾದ್ರು ಯಾರೂ ಎ ಪಿ ಎಮ್ ಸಿಗೆ ಮಾಡೋದು ಅನ್ನಲಿಲ್ಲ. ಆದ್ದರಿಂದ ಏನು ಗೊತ್ತೇನ, ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ವಿರೋಧ ವ್ಯಕ್ತಪಡಿಸುವಂಥ ತಕ್ಷಣ ಇವತ್ತು ನಮ್ಮ ಸನ್ಮಾನ್ಯ ಗಣೇಶನ ಹುಕ್ಕೇರಿಯವರ ನೇತೃತ್ವದಲ್ಲಿ ಈ ಸಮರವನ್ನು ಹಮ್ಮಿಕೊಂಡು ನಾವು ಧಿಕ್ಕಾರ ತಕ್ಷಣ ಇದನ್ನು ಮಾಡ್ತೇವೆ. 2014ರಲ್ಲಿ ಪೆಟ್ರೋಲ್ ದರ ಹೆಚ್ಚಳವಾದಾಗ ಇದೇ ಬಿ ಜೆ ಪಿ ನಾಯಕರು ಪ್ರಧಾನಮಂತ್ರಿಗೆ ಕೊಳೆಯನ್ನು ತೊಡಿಸಲು ಹೊರಟಿದ್ದರು. ಈಗ ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡಿದರೆ ಅವೈಜ್ಞಾನಿಕವಾದ ಕಾರಣ ಕೊಡ್ತಾ ಇದ್ದಾರೆ, ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಹೇಳಿದ್ದಾರೆ. 2014ರ ಮುಂಚೆ $140 ಡಾಲರ್ ಪ್ರತಿ ಬ್ಯಾರೆಲಿಗೆ ತೈಲ ಬೆಲೆ ಇದ್ದರೂ ಸಹ 70 ರೂಪಾಯಿದ ಒಳಗಡೆ ರೇಟ್ ಕೊಡ್ತಾ ಇದ್ರೂ ಈ ಥರ ಮಾಡ್ತಾಯಿದ್ರು. ಇವತ್ತು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಒಂದು ಬ್ಯಾರೆಲಿಗೆ $40 ಕಡಿಮೆ ಇದ್ರೂ ಸಹ 100 ರೂಪಾಯಿಗಿಂತ ಹೆಚ್ಚು ದರ. ಯಾಕಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಇಂಥ ಸರ್ಕಾರದ ಉತ್ತರ ಬರ್ತಾ ಇದೆ. ಇದು ಬಡವರ ಸರ್ಕಾರ ಅಲ್ಲ, ಇದು ದೊಡ್ಡ ದೊಡ್ಡ ಉದ್ಯಮದಾರರ ಸರ್ಕಾರ ಇದೆ. ಆದ ಕಾರಣ ಇದು ತೈಲ ಬೆಲೆಯನ್ನು ಕಡಿಮೆ ಮಾಡಬೇಕಂತ ಕಾಂಗ್ರೆಸ್ನಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. 5 ದಿವಸ ಇವತ್ತು ಸ್ಟ್ರೈಕ್ ಇದೆ. ಸ್ಟ್ರೈಕ್ ಯಾತಂದ್ರೆ ತೈಲ ಬೆಲೆ ರೈತರ ವಿರೋಧ ಚಟುವಟಿ. ಈಗ ದೇಶದಾಗ ಇಂಥ ಸರ್ಕಾರ ಅಂದ್ರೆ 10 ವರ್ಷದ ಹಿಂದೆ ಬ್ಯಾಕ್ ಹೋಗಿದ್ದೆವು ಅಂಥ ಸರ್ಕಾರ ಈಗ ಇವತ್ತು ದೇಶ ನಡೆದೈತಿ. ಅಂದ್ರೆ ಪ್ರತಿಯೊಂದರ ಒಂದು ಒಂದು ರೈತರ ಮ್ಯಾಗ ಎಲ್ಲ ಬರೇ ಸಾಲ ಎಲ್ಲ ಪೂರ್ತಕ್ಕೈತಿ. ಆದ್ದರಿಂದ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕೂಡ ನಮ್ಮ ಗಣೇಶನ ನೇತೃತ್ವದಲ್ಲಿ ಇವತ್ತು ನಾವು ಸದನದಲ್ಲಿ ಸ್ಟ್ರೈಕ್ ಅಂದರೆ ಹಮ್ಮಿಕೊಳ್ಕೆವು. ಸ್ಟ್ರೈಕ್ ಅಂದರೆ ಹಾಕೋವು, ತೈಲ ಬೆಲೆ ಇವತ್ತು ಎಲ್ಲ ದೇಶದಲ್ಲಿ 35 ರೂಪಾಯಿ ಐತಿ, ನಮ್ಮಲ್ಲಿ ಒಂದು 100 ರೂಪಾಯಿ ಐತಿ. ಎಲ್ಲ ದೇಶಗಳ ಎಲ್ಲ ಕಡೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಇವತ್ತು ರೈತರಿಗಿಟ್ಟು ಅನ್ಯಾಯ ಆಕೈತಿ. ಪಶ್ಚಿಮ ಬಂಗಾಳ ನೋಡಿರಿ, ರೈತರಿಗಿಟ್ಟು ಅನ್ಯಾಯ ಆಗೈತಿ. ಅಲ್ಲಿ ಇವತ್ತು ಗೌರ್ಮೆಂಟ್ ಚೇಂಜ್ ಆಗೋಗೈತಿ. ಹಾಗೆ ನಮ್ಮಲ್ಲಿ ಇವತ್ತು ನಮಗೆ ಚೇಂಜ್ ಆಗಬೇಕಾಗಿತ್ತು. ಕಾಂಗ್ರೆಸ್ ಗೌರ್ಮೆಂಟ್ ನೆಕ್ಸ್ಟ್ ಕಾಂಗ್ರೆಸ್ಗಳು ಬರೋದು 100%. ಯಾಕಂದ್ರೆ ಅಂಥ ರೈತರು ಗೌರ್ಮೆಂಟಿಗೆ ಆಗೈತಿ. ಇನ್ನು ಮುಂದೆ ಯಾರು ಕಾಂಗ್ರೆಸ್ ಕಾರ್ಯಕರ್ತರು
ಇನ್ನು ಅದಕ್ಕೆ ಯಾವುದೂ ಲಕ್ಷ ಕೊಡಬೇಡ್ರಿ. ಕಾಂಗ್ರೆಸ್ ಗೌರ್ಮೆಂಟ್ ಸಂಬಂಧ ನಮ್ಮ ನಮ್ಮ ಕ್ಷೇತ್ರ ಗಣೇಶ್ ಶಕ್ಕೇವರದ್ರ ಎಲ್ಲ ಸೌಲಭ್ಯ ನಮಗೆ ಕೊಟ್ಟಿದ್ರು. ನೆಕ್ಸ್ಟ್ ಟೈಮ್ ನಾವು ಕಾಂಗ್ರೆಸ್ ಗೌರ್ಮೆಂಟ್ ತರೋ ಅಂತ ಹೇಳಿ ಇದು ಸ್ಟ್ರೈಕ್ ಮುಖಾಂತರ ಮನವಿ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಬಸವರಾಜ ಗುಂಡಕಲ್ಲೆ, ಅರುಣ್ ದೇಸಾಯಿ, ಸಂತೋಷ್ ನವಲೆ, ಸಂಜಯ್ ಕಾಂಬಳೆ, ಪುರಸಭಾ ಮಾಜಿ ಅಧ್ಯಕ್ಷ ಬಸವರಾಜ ಗುಂಡಕಲ್ಲೆ, ಪುರಸಭಾ ಅಧ್ಯಕ್ಷ ಸುರೇಶ್ ಉದಗಾವಿ, ಪುರಸಭಾ ಸದಸ್ಯರಾದ ಸತೀಶ್ ಪಾಟೀಲ್, ರವಿ ಗೋಸಾವಿ, ಉದಯ್ ಬದನೇಕಾಯಿ, ಸಮೇರು ಪಾಟೀಲ್, ಸಚಿನ್ ಬಿಂದಗೆ, ಪ್ರಕಾಶ್ ಆನೂರೆ, ಪ್ರಕಾಶ್ ಡೋನ್ವಾಡೆ, ಉದಯ್ ಕುಮಾರ್ ಪಾಟೀಲ್, ಶಿವ ಆನೂರೆ, ಸುಕುಮಾರ್ ಒಗಾರೆ, ಅಜರುದ್ದೀನ್ ಶೇಖ್ಜಿ, ಒಗ್ಯಪ್ಪ ಪೂಜಾರೆ, ಸುರೇಶ್ ಕುಂಬಾರ್, ಯರಗೌಡ ದೇಸಾಯಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.